2014 ಮಳೆಗಾಲದಲ್ಲಿ ಈ ಸ್ಟೋರಿ ಶುರುವಾಗುತ್ತೆ. ರಾಮಚಂದ್ರಪುರದ ಸ್ವಾಮಿಗಳು ರಾಘವೇಶ್ವರ ಭಾರತಿಗಳು ಕೆಕ್ಕಾರದಲ್ಲಿ ಚಾತುರ್ಮಾಸ ಕೂತಿದ್ದಾಗ ಅವರ ಜೊತೆ ಇದ್ದಂಥ ರಾಮಕಥಾ ಏನು ಮಾಡ್ತಿದ್ದರು, ಅವರಿಗೆ ಕರೆಗಳು ಬರೋಕ್ಕೆ ಶುರುವಾಗುತ್ತೆ. ನೀವು ಮಾಡಬೇಡಿ ಅಂತ ಹೇಳಿ ಬೆದರಿಕೆ ಬರುತ್ತೆ, ಮತ್ತು ಒಂದು ಮಹಿಳೆ ಕೂಡ ನೀವು ಮಾಡಬೇಡಿ ಅಂತ ಬರುತ್ತೆ. ಅವರೆಲ್ಲ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದಾದ ಮೇಲೆ ಒಂದು ಫೋನ್ ಬಂದು ನೀವು ಇದನ್ನು ನಿಲ್ಲಿಸದೆ ಹೋದರೆ ನಾವು ರಾಘವೇಶ್ವರ ಭಾರತಿಗಳ ವಿರುದ್ಧ ಕೇಸ್ ಹಾಕ್ತೀವಿ, ಅತ್ಯಾಚಾರ ಅಂತ ಹೇಳ್ತೀವಿ, 3 ಕೋಟಿ ಕೊಟ್ಬಿಡಿ ಅಂತ ಹೇಳುತ್ತೆ. ಅಲ್ಲಿಂದ ಶುರುವಾಗಿ ಈ ಒಂದು ಫಿಲ್ಮ್ ಸ್ಕ್ರಿಪ್ಟ್ ಥರ ಬೇರೆ ಬೇರೆ ತಿರುಳುಗಳು ತೊಗೊಂಡು ಈ ಸ್ಟೇಜ್ಗೆ ಬಂದು ನಿಂತಿದೆ. ಈ ತಿರುಳುಗಳು ಏನು ಅಂತ ನೋಡಿದ್ರೆ, ನೀವು ಅಲ್ಲಿ ಅದಾದ ನಂತರ ಈ ಕಡೆಯಿಂದ ಒಂದು ಕೇಸ್ ಆಗುತ್ತೆ, ನಮಗೆ ಬೆದರಿಕೆ ಕೊಡ್ತಿದ್ದಂಥವರು ದಿವಾಕರ್ ಶಾಸ್ತ್ರಿಗಳು ಅಂತ ಹೇಳಿ ಅದಾದಮೇಲೆ ಅವರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಿ 2ನೇ ದಿನಕ್ಕೆ ಅವ್ರ ಮಗಳು ನಮ್ಮ ತಾಯಿಗೆ ಕಿರುಕುಳ ಕೊಡ್ತಿದ್ದರು ಸ್ವಾಮಿಗಳು ಅಂತ ಹೇಳ್ತಾರೆ. ಅದಾದಮೇಲೆ ಒಂದು FIR ಆಗುತ್ತೆ. ಆ FIR ಮುಂದೆ ಹೋಗಿ ಇನ್ವೆಸ್ಟಿಗೇಷನ್ ನಡೆದು ಬಹಳಷ್ಟು ನಾವು ನೋಡಿದ್ದೀವಿ ಏನೇನಾಯಿತು ಅಂತ ಹೇಳಿ. ಕೋರ್ಟ್ಗೆ ಹೋಗುತ್ತೆ, ಚಾರ್ಜ್ ಶೀಟ್ ಆದಮೇಲೆ ಕೋರ್ಟು ಇದನ್ನು ಎಲ್ಲ ಗಮನಕ್ಕೆ ತಗೊಂಡು ಏನಿದೆ 31ನೇ ತಾರೀಕು ಒಂದು ತನ್ನ ತೀರ್ಮಾನವನ್ನು ಕೊಡುತ್ತೆ. ಇಲ್ಲಿ ಪ್ರೈಮಾ ಫೇಸಿ ಯಾವ ಕೇಸು ನಡೆದಿಲ್ಲ, ಅತ್ಯಾಚಾರ ನಡೆದಿಲ್ಲ ಅಂತ ಹೇಳಿ ಇದನ್ನು ಚರ್ಚೆ ಮಾಡೋಕ್ಕೆ ನಾವು ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಜೊತೆಗಿದ್ದೀವಿ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಲೀಗಲಿ ನೀವು ಈ ಕೇಸ್ ಗೆದ್ದಿದ್ದೀರಾ, ಆದರೆ ನೈತಿಕವಾಗಿ ಗೆದ್ದಿದ್ದೀರಾ ಅಂತ ಅನ್ಸತ್ತ ನಿಮಗೆ? ಈಗ ಅನ್ಸೋದಲ್ಲ ಅಂತ, ಅದು ಯಾವಾಗಲೂ ಅನ್ಸ್ಕೊಂಡೇ ಇರೋ ವಿಷಯ ಅದು. ನೈತಿಕವಾಗಿ ಯಾವಾಗಲೂ ಸಮಸ್ಯೆ ಇರಲಿಲ್ಲ ಮಠದಲ್ಲಿ, ಸಮಸ್ಯೆ ಇದ್ದಿದ್ದು ಲೀಗಲ್ ಆಗಿ ಮಾತ್ರ. ಇದೊಂದು ಮಠದ ಆತ್ಮೀಯ ಭಕ್ತರು ಶಿಷ್ಯರ ದೃಷ್ಟಿಯಿಂದ ಅಥವಾ ಯಾರಿಗೆ ಸದ್ಯ ಗೊತ್ತಿದೆ ಅವರ ದೃಷ್ಟಿಯಿಂದ ಇದೊಂದು ಕೇವಲ ಕಾನೂನು ಸಮಸ್ಯೆ ಮಾತ್ರ, ಇದೊಂದು ಪಬ್ಲಿಕ್ ಇಶ್ಯೂ ಅಂತ ಅಂದ್ಕೊಂಡಿಲ್ಲ ಯಾವತ್ತೂ ಕೂಡ, ಇದೊಂದು ಲೀಗಲ್ ಇಶ್ಯೂ ಮಾತ್ರ ಅಂತ. ಹಾಗಾಗಿ ಪಬ್ಲಿಕ್ ಇಶ್ಯೂ ಆಗಿದ್ದರೆ ಏನೇನು ಪರಿಣಾಮಗಳು ಆಗಬೇಕಾಗಿತ್ತು ಮಠದಲ್ಲಿ ಅಂತ ಯಾವ ಪರಿಣಾಮಗಳು ಆಗಲಿಲ್ಲ. ಈಗ ನಿನ್ನೆವರೆಗೂ ಜನ ಯಾವ ಥರ ಬರ್ತಾಯಿದ್ರು, ಇವತ್ತು ಬಂದಿದ್ದಾರೆ, ಅಂದರೆ ಈ ಪ್ರಕರಣಕ್ಕಿಂತ ಮುಂಚೆ ಯಾವ ಥರ ಬರ್ತಾಯಿದ್ರು, ಹೆಚ್ಚು ಬಂದಿದ್ದಾರೆ, ಹೆಚ್ಚಾಗಿದ್ದಾರೆ ಖಂಡಿತ. ಬಟ್ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ, ಮತ್ತು ಬರುವವರು ಶ್ರದ್ಧೆ ಹೆಚ್ಚಾಗಿದೆ, ಬರುವವರ ಸಂಖ್ಯೆ ಹೆಚ್ಚಾಗಿದೆ, ಬರ್ತಾ ಇರೋ ಶ್ರದ್ಧೆ ಹೆಚ್ಚಾಗಿದೆ. ಹಾಗಾಗಿ ಇದೊಂದು ಲೀಗಲ್ ಇಶ್ಯೂ ಹೊರತು ಇದೊಂದು ಮಾರಲ್ ಇಶ್ಯೂ ಅಲ್ಲ. ಅಲ್ಲ, ಇದಕ್ಕೆ ಒಂದು ಜೋಡಣೆ ಮಾಡಿ ಪ್ರಶ್ನೆ ಕೇಳಬೇಕು ಅಂತಂದರೆ, ಮಾರಲ್ ಪ್ರಾಬ್ಲಮ್ ಇರಲಿಲ್ಲ ಅಂತಂದರೆ ಮುಂಚೆ ನೀವು ಯಾಕೆ ಬಂದು ಇಂಟರ್ವ್ಯೂ ಕೊಡಲಿಲ್ಲ, ಮಾಧ್ಯಮಗಳ ಮುಂದೆ ಬರಲಿಲ್ಲ, ಈಗ ಯಾಕೆ? ಒಂದು ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರಬೇಕಾದ್ರೆ ಚೆನ್ನಾಗಿರೋದಿಲ್ಲ ಅಂತ. ಈಗ ನೋಡಿ, ಈಗ ನಾವು ಇಂಟರ್ವ್ಯೂ ಕೊಡಲಿಲ್ಲ, ಆದರೆ ಪೊಲೀಸರು ಮುಂದೆ ಸುಮಾರು 60 ಗಂಟೆಗಳ ಕಾಲ ಮಾತಾಡಿದ್ದೆ ನಾವು ಪೊಲೀಸರಿಗೆ, 60 ಗಂಟೆಗಳ ಕಾಲ ಮಾತನಾಡಿದ್ದೆ ನಾವು ಪೊಲೀಸರ ಮುಂದೆ. ಕೋರ್ಟ್ಗಳಲ್ಲಿ ನಮ್ಮವ್ರು ಆರ್ಗ್ಯೂ ಮಾಡಿದ್ದಾರೆ, ಮತ್ತು ನಮ್ಮವ್ರು ಕೆಲವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಗೊತ್ತಿರೋಂಥವ್ರು ಸ್ವಲ್ಪ ಮಠದ ಬಗ್ಗೆ ಪ್ರೀತಿ ಇರೋಂಥವ್ರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದ್ರ ಪರಿಣಾಮ ಏನಾಯಿತು ಗೊತ್ತಾ? ಈ ಇಷ್ಟು ಸಾರಿ ತಿದ್ದುಪಡಿಗಳಿದೆಯಲ್ಲ ಪ್ರಾಸಿಕ್ಯೂಟರ್ಸ್ ಹೇಳಿಕೆಯಲ್ಲಿ, ಬಹುಶಃ ವರ್ಲ್ಡ್ ರೆಕಾರ್ಡ್ ಅನ್ಬೋದು, ಒಂದು ಅಷ್ಟು ಸತಿ ತಿದ್ದುಪಡಿ ಆಗ್ತಾ ಹೋಗಿದೆ ಹೇಳಿಕೆ, ಅದು ಅಷ್ಟು ಸಾರಿ ತಿದ್ದುಪಡಿ ಆಗಿದೆ. ಅದಕ್ಕೆ ಯಾರು ಕಾರಣ ಅಂತ ಅಂದ್ಕೊಂಡಿದ್ದೀರಿ ನೀವು? ನೀವು ಒಂದು ಸತ್ಯ ನೀವು ಹೇಳಿದರೆ ಅದು ಹೇಳಿಕೆ ತಿದ್ದುಪಡಿ ಆಗುತ್ತೆ, ನೀವು ಒಂದು ಸತ್ಯ ಹೇಳಿದರೆ ಹೇಳಿಕೆ ತಿದ್ದುಪಡಿ ಆಗುತ್ತೆ, ಈ ತರಹನೇ ಹೇಳಿಕೆ ತಿದ್ದುಪಡಿ ಆಗ್ತಾ ಹೋಗಿರೋದು. ಇದರ ಕೌಂಟರ್ ಒಂದು ಏನಂತಂದರೆ, 3 ಸತಿ ಜಡ್ಜ್ ಕೂಡ ಚೇಂಜ್ ಆದರಲ್ಲಿ ಅಂತ ಹೇಳಿ, ಅಲ್ಲಿ ಶ್ರೀಗಳ ಒತ್ತಡ ಆಯಿತು ಅಥವಾ ಒಬ್ಬರು ನಾವು ಎಕ್ಸ್ಕ್ಯೂಸ್ ಮಾಡಿ ಅಂತ ಹೇಳಿ ಅವರೇ ಹೇಳ್ಬೋದ್ರು. ನಿಮ್ಮ ಪ್ರಭಾವ ಎಷ್ಟು ಹೆಚ್ಚಿದೆ ಅಂತಂದರೆ ನ್ಯಾಯಾಧೀಶರು ಕೂಡ ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಳಕ್ಕೆ ಆಗಲ್ವೇನೋ. ಅಲ್ಲ, ಒಂದು ನಾವೇನಾದ್ರು ಆಧಾರ ಇದ್ದು ಚರ್ಚೆ ಮಾಡಬೇಕು ನಾವು, ಇದು ಪೂರ್ತಿ ನಿರಾಧಾರವಾಗಿರೋಂಥ ಚರ್ಚೆ ಇದು. ಈಗ ಪ್ರಭಾವ ನಮ್ಮದಿತ್ತು ಅನ್ನೋದಕ್ಕೆ ಒಂದು ಅಯೋಟ್ ಆಫ್ ಏನಾದ್ರು ಒಂದು ಎವಿಡೆನ್ಸ್ ಇದ್ರೂ ಓಕೆ ಪರವಾಗಿಲ್ಲ, ಬೇಡ ವಾತಾವರಣ ಆದರೂ ಹೇಳಬೇಕು. ಈಗ ಜಡ್ಜ್ ಬದಲಾವಣೆ ಆಗಿದ್ದರಲ್ಲಿ ನೀವು ಹೋಗಿ ನೋಡಿದರೆ ಹೆಚ್ಚಿನ ಸರ್ತಿ ನಮಗೆ ಅನುಕೂಲ ಆದಾಗ ಜಡ್ಜ್ಗಳು ಬದಲಾವಣೆ ಆಗಿದೆ. ಅಂದರೆ ನೀವು ಅಪೋಸಿಟ್ ಪಾರ್ಟಿಗೆ ಹೆಲ್ಪ್? ಯಾರನ್ನು ಬ್ಲೇಮ್ ಮಾಡೋದಿಲ್ಲ ನಾವು, ನಮ್ಮ ಕೆಲಸ ಅಲ್ಲ ಅದು. ಆದರೆ ನಮಗೆ ಪೂರಕ ವಾತಾವರಣ ಇದ್ದಾಗಲೇ ಬದಲಾವಣೆಗಳಾಗಿರೋದು ಅಂತ, ನಮಗೆ ಪ್ರತಿಕೂಲ ವಾತಾವರಣ ಇದ್ದಾಗ ಬದಲಾವಣೆಗಳಾಗಿಲ್ಲ ಅಂತ. ಅಂದರೆ ನಿಮ್ಮ ಒತ್ತಡದಿಂದ ಅಂತ ಯಾಕಿರುತ್ತೆ ಅಂತ, ನಮ್ಮ ಒತ್ತಡ ಯಾಕಿರುತ್ತೆ ಅಂತ, ಪೂರಕ ವಾತಾವರಣ ಇದ್ದಾಗ ಅಂತ ಅನ್ನುವಾಗ, ಡಿಸ್ಕಷನ್ಸ್ ಪೂರಕ ಹೋಗ್ತಾ ಇದ್ದಾಗ ಬದಲಾವಣೆ ಆದರೆ ನಮ್ಮ ಒತ್ತಡ ಹೇಗಿರುತ್ತೆ ಅಲ್ಲಿ ಹೇಳಿ. ಅಲ್ಲ, ಈ ಹೇಗೆ ಬಂದಿದೆ ಇವಾಗ ಅಂತಂದರೆ, ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಇಲ್ಲ ಇವ್ರ ಪ್ರಭಾವದಿಂದ ಶ್ರೀಗಳ ಪ್ರಭಾವದಿಂದ ಚೇಂಜ್ ಆಗ್ತಾ ಇದ್ದಾರೆ, ಸ್ಟಾರ್ಟಿಂಗಲ್ಲಿ ಹಾಗಾಯಿತು, ಅದಾದಮೇಲೂ ಕೂಡ ಆ ಥರ ಆಯ್ತೇನೋ ಅಂತ ಹೇಳಿ. ಒಂದೇ ಒಂದು ಅಂದರೆ, ಯಾರು ಹೇಳಿದ್ರು ಪರವಾಗಿಲ್ಲ, ಏನು ಹೇಳಿದ್ರು ಪರವಾಗಿಲ್ಲ,
ಒಂದಿಷ್ಟು ಕೊನೆ ಪಕ್ಷ ಎಷ್ಟು ಒಂದು 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 ಪರಮಾಣುವಿನಷ್ಟಾದರೂ ಅದಕ್ಕೆ ಏನಾದರೂ ಒಂದು ಆಧಾರ ಬೇಕು, ಅದಕ್ಕೆ ಸಾಕ್ಷಿ ಆದರೂ ಬೇಕು, ಪುರಾವೆ ಆದರೂ ಬೇಕು. ಅದು ಎರಡೂ ಇಲ್ಲದೆ ಸುಮ್ಮನೆ ಹೇಳ್ತಾ ಹೋಗೋದಾದರೆ ಹೇಳ್ಬೋದು. ಈಗ ಈಗ ಇದೇ ಘಟನೆ ಇನ್ನೊಬ್ರು ಯಾರ ಮೇಲೂ ಹಾಕ್ಬಿಡ್ಬೋದು, ಬೇಕಾದ್ರೆ ಈಗ ಕ್ಲಿಂಟನ್ ಮಂದಿ ಈಗ ಇದನ್ನು ಮಾಡೋದು ಅಂತ ಅಂದ್ಬಿಡ್ಬೋದು. ಇಲ್ಲಿ ಬಂದು ಏನಾದ್ರು ಒಂದು ವಿಷಯ ಬೇಕಲ್ವ, ಇಲ್ಲ ಇಲ್ಲ ನಾನೇ ಇದೆ ಅಂತ ಹೇಳ್ತೀವಿ ನಾವು, ನೀವು ಒಪ್ಕೋತೀರ? ಇಲ್ಲ ನಾನೇ ಇದೆ ಅಂತ ಹೇಳ್ತೀವಿ. ಈಗ ನಾನೇ ಒಪ್ಪಕ್ಕಲ್ಲ, ಬಟ್ ಇದೇ ಪ್ರಶ್ನೆ ಈಗ ಈ ಮಹಿಳೆ ಏನು ಕೇಸ್ ಹಾಕಿದ್ಲು, ಯಾರು ತಮ್ಮ ನೋಡಿ ಇಲ್ಲಿ ಒಂದು ಮಹಿಳೆ ತನ್ನ ಶೀಲದ ಮೇಲೆ 169 ಸತಿ ಅತ್ಯಾಚಾರ ಆಯಿತು ಅಂತ ಹೇಳಿ ಬಹಿರಂಗ ಎಷ್ಟೋ ನಮ್ಮ ಚಾನಲಲ್ಲ ಬಟ್ ಬೇರೆ ಚಾನಲ್ಗಳೆಲ್ಲ ಎಷ್ಟೋ ಬಾರಿ ಇಂಟರ್ವ್ಯೂ ಕೊಟ್ಟು ಮಾಧ್ಯಮದ ಮುಂದೆ ಬಂದು ಎಲ್ಲ ಹೇಳಬೇಕು ಅಂದರೆ ಎಲ್ಲೋ ಎತ್ತರ ಎತ್ತರದು ಮಹಾ ತತ್ರ ತತ್ರ ಒನ್ನಿಹಿ ಅಂತ ಅನ್ಸತ್ತೆ. ಎಲ್ಲೋ ಹೊಗೆ ಇದ್ರೆ ಎಲ್ಲೋ ಒಂಚೂರು ಬೆಂಕಿ ಇರ್ಬೋದಾ ಅಂತ. ಎಲ್ಲೋ ಹೊಗೆ ಇರ್ಬೋದು, ಇಲ್ಲಲ್ಲ ಅಂತ. ಎಲ್ಲೋ ಹೊಗೆಯ ಹೊಗೆ ಎಲ್ಲೋ ಇದ್ದರೆ ಬೆಂಕಿ ಎಲ್ಲಿಗೂ ಹೊತ್ಕೊಳತ್ತೆ ಅಷ್ಟೇ, ಆಗಿರೋದಷ್ಟೇನೆ. ಹಾಗಾಗಿ ಹೊಗೆ ಇದೆ ಖಂಡಿತ. ಅಲ್ಲ ಮಠದಲ್ಲಿ ಹೆಣ್ಣು ಮಗು ತನ್ನ ಶೀಲದ ಬಗ್ಗೆ ಅಷ್ಟು ಓಪನ್ ಆಗಿ ಬರ್ತಾರೆ, ನೀವು ಹೇಳ್ಬಹುದಾ? ಪ್ರಪಂಚದ ಎಲ್ಲ ಪುರುಷರು ಕೆಟ್ಟವರು ಅಂತ ಹೇಳ್ಬೋದಾ? ನೀವು ಪ್ರಪಂಚದ ಎಲ್ಲ ಮಹಿಳೆಯರು ಒಳ್ಳೆಯವರು ಅಂತ ಹೇಳ್ಬೋದಾ? ಹೇಳೋ ಧೈರ್ಯ ಯಾರಿಗಾರು ಇದ್ದರೆ? ಪ್ರಪಂಚದಲ್ಲಿ ಯಾವ ಮಹಿಳೆಯೂ ತಪ್ಪು ಮಾಡೋದಿಲ್ಲ, ಪ್ರಪಂಚದಲ್ಲಿ ಯಾವ ಮಹಿಳೆಯೂ ಸುಳ್ಳು ಹೇಳೋದಿಲ್ಲ, ಪ್ರಪಂಚದಲ್ಲಿ ಯಾವ ಮಹಿಳೆಯೂ ಕಾನ್ಸ್ಪಿರಸಿಯಲ್ಲಿ ಭಾಗವಹಿಸೋದಿಲ್ಲ ಅಂತ ಯಾರಾದರೂ ಒಬ್ಬ ಗಂಡು ಮಗ ಹೇಳೋ ಧೈರ್ಯದವನಿದ್ದರೆ ಸರಿ. ಜೊತೆಗಿದ್ದರೂ ನಮ್ಮ ಎಂಪ್ಲಾಯೀಸ್ ಅಲ್ಲ ಅವರೇನು, ಅವರಿಬ್ಬರೂ ಕೂಡ ಗಂಡ ಹೆಂಡತಿ ಮಠದ ಎಂಪ್ಲಾಯೀಸ್ ಅಲ್ಲ ಅವರೇನು. ಅನೇಕರು ಅನೇಕ ರೀತಿಯ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಮಠದಲ್ಲಿ. 10,000 ಪದಾಧಿಕಾರಿಗಳಿದ್ದಾರೆ, 10,000 ಆಫೀಸ್ ಬೇರೆ ಇರೋಂಥ ಮಠ ಇದು, ನಿಮ್ಮ ಗಮನಕ್ಕೆ ಇದು. ಇದರಲ್ಲಿ ಅಂದರೆ ಹೆಚ್ಚು ಕಡಿಮೆ ಇಡೀ ಸಮಾಜಕ್ಕೆ ನಾವು ಅಧಿಕಾರ ಕೊಟ್ಟಿದ್ದೀವಿ ನಮ್ಮ ಕಾಲದಲ್ಲಿ ಅಂತ, ಇಡೀ ಸಮಾಜಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅಂತ. 10,000 ಜನಕ್ಕೆ ಬೇರೆ ಬೇರೆ ಪದವಿ ಇದೆ, ಜವಾಬ್ದಾರಿ ಇದೆ ಅಂದರೆ ಅಂದರೆ ಇರುವ ಕಾರ್ಯಗಳನ್ನೆಲ್ಲ ಅಥವಾ ಮಾಡಬಹುದಾದ ಕಾರ್ಯಗಳನ್ನೆಲ್ಲ ತುಂಬ ಜನರಿಗೆ ಹಂಚಿದ್ದೀವಿ ನಾವು. ಅಂಥದ್ರಲ್ಲಿ ಒಂದು ಕೆಲಸ ದಿವಾಕರ ಶಾಸ್ತ್ರಿಗೂ ಸಿಕ್ಕಿದೆ, ಆತನೇ ಕೇಳಿಕೊಂಡು ಬಯಸಿ ಅಪೇಕ್ಷೆ ಪಟ್ಟು ಸಿಕ್ಕಿರೋದು. ಅಲ್ಲ ಈಗ ಅವರು ಅಪೇಕ್ಷೆ ಪಟ್ಟು ಇಲ್ಲೇನೋ ನಾವು ಮಠ ಅಂತಂದ್ರೆ ಏನು, ಒಂದು ಸಾಮಾಜಿಕ ಕೆಲಸ, ಒಂದು ಧಾರ್ಮಿಕ ಕೆಲಸ ಅಂತ ಬರ್ತಾರೆ ಅಂತ ಅನ್ಕೊಂಡಾಗ ಇಲ್ಲೆಲ್ಲ ದುಡ್ಡು ಬಹಳ ಓಡಾಡ್ತಾ ಇದೆ, ದುಡ್ಡಿನ ವಹಿವಾಟ ಇದೆ, ಅದ್ರ ಬಗ್ಗೆ ಒಂದು ಆಕರ್ಷಣೆ ಬಂದು ಒಂದು ಗುರುಗಳನ್ನೇ ಅಟ್ಯಾಕ್ ಮಾಡೋವಂಥದ್ದು ಒಂಥರ ಕೆಟ್ಟ ಸಿನಿಮಾ ಸ್ಕ್ರಿಪ್ಟ್ ಥರ ಅನ್ಸುತ್ತೆ. ಆ ಥರನೇ ಆಗಿದ್ರೆ ಒಂದು ದುಡ್ಡಿಗಾಗಿ ಅಲ್ಲಿ ಇಡೀ ಕರ್ನಾಟಕದ ಜನತೆ, ಇಡೀ ವಿಶ್ವದ ಜನತೆ ನಿಜವಾಗ್ಲೂ ದುಡ್ಡಿಗಾಗಿ ಒಂದು ಹೆಣ್ಣು ಇಷ್ಟೊಂದು ಓಪನ್ ಆಗಿ ಬಂದು ಹೇಳಕ್ಕೆ ಸಾಧ್ಯ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಸಾಧ್ಯ ಇದೆ ಅಂತ ಅವ್ರು ತೋರಿಸಿದ್ದಾರೆ ಈಗ, ಅದು ಹೌದು ಅಂತ ಕೋರ್ಟ್ ಹೇಳಿದೆ. ನಾವು ಡಿಸ್ಕಷನ್ ಮಾಡೋದಕ್ಕೆ ತುಂಬ ಅರ್ಥನೂ ಇಲ್ಲ ಅದರಲ್ಲಿ, ಯಾಕೆಂದರೆ ಸರಿ ಶ್ರೀಗಳ ಈ ಕೋರ್ಟ್ ಕೇಸಿಗೆ ಬಂದಾಗ ಅಲ್ಲಿ ಇದು ಅತ್ಯಾಚಾರ ಅಲ್ಲ ಅನ್ನೋದು ಕೋರ್ಟ್ ಹೇಳಿದೆ, ಹಾಗಾದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಏನೂ ಅಲ್ಲ ಅಂತ ಅಂದರೆ ಏನು, ನೀವು ಏನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ರು ಅದು ಯಾವುದೂ ಅಲ್ಲ ಅಂತ ಕೋರ್ಟ್ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ ಕೋರ್ಟ್ ಸ್ಪಷ್ಟವಾಗಿ. ಇಲ್ಲಿ ಏನು ಡಿವೈನ್ ಡಿಸ್ಪ್ಲೆಜರ್ ಅಂತ ಹೇಳಿ ಒಂದು ಪದ ಕೂಡ ಉಪಯೋಗಿಸಿದಾರಲ್ಲಿ, ಅಂದರೆ ನೀನು ಕೋಆಪರೇಟ್ ಮಾಡದೆ ಹೋದರೆ ಭಗವಂತ ಏನು ಬೇಜಾರಾಗ್ತಾನೆ, ನಾನು ರಾಮ ಅಂತ ನೀವು ಮಕ್ಕಳಾಟಿಕೆ ಅದೆಲ್ಲ ನೆಗಪಾಟ್ಲು ಅಷ್ಟೇ ಅದೆಲ್ಲ ಅಲ್ಲ. ಈ ಅಷ್ಟು ಸ್ಪೆಸಿಫಿಕ್ ಆಗಿ ಅವ್ರು ಹೇಳ್ತಾರೆ ಶ್ರೀಗಳು ನಾನು ರಾಮ ಅಂತ ಕೋರ್ಟ್ ಹೇಳಿಲ್ಲ. ಬಟ್ ಈ ವಿಷಯಕ್ಕೆ ನಾವು ಬಂದರೆ ಆ ಒಂದು ಈಗೇನು ಮಾತು ಬರ್ತಿದೆ ಅಂತಂದರೆ ಅದು ಒಂದು ಕ್ಲಿಯರ್ ಆಗಿಬಿಡ್ಲಿ. ಅಂದರೆ ಅಲ್ಲಿ ಅತ್ಯಾಚಾರ ಆಗಿಲ್ಲ ಸರಿ, ಇನ್ನೇನು ಆಗಿಲ್ಲ ಅನ್ನೋದು ನೀವೇ ಯಾಕೆ ಒಂದು ಕೇಸ್ ಹಾಕಿ ಅದನ್ನು ಕ್ಲಿಯರ್ ಮಾಡಬಾರ್ದು ಅಂತ ಶ್ರೀಗಳೇ ಒಂದು ಕೇಸ್ ಹಾಕ್ಬೋದಲ್ಲ ಇಲ್ಲಿ. ಈಗ ಅದಕ್ಕಿಂತ ಮೊದಲು ಈಗ ಅತ್ಯಾಚಾರ ಆಗಿಲ್ಲ, ಇನ್ನೇನೋ ಆಗಿದೆ, ಈಗ ಸಮ್ಮತಿ ಸಂಬಂಧ ಏನೋ ಇದ್ದಿರ್ಬೋದು ಅನ್ನೋ ಥರದ ಮಾತುಗಳ ಬಗ್ಗೆ ಹೇಳ್ತಿರೋದು. ನಮ್ಮ ಮೊದಲನೇ ಪ್ರಶ್ನೆ ಎಲ್ಲಿಂದ ಹುಟ್ಕೊಳ್ತದ್ದು, ಎಲ್ಲಿಂದ ಹುಟ್ಕೊಳ್ತದ್ದು? ಯಾಕೆಂದರೆ ಹಾಗಂತ ನಾವು ಹೇಳಿಲ್ಲ ಸಮ್ಮತಿ ಸಂಬಂಧ ಇತ್ತು, ನಾವೇನು ಹೇಳಿಲ್ಲ, ಆಕೆ ಹೇಳಿಲ್ಲ ಸಮ್ಮತಿ ಸಂಬಂಧ ಇತ್ತು ಅಂತ, ಸಿ ಐ ಡಿ ಹೇಳಿಲ್ಲ, ಮೂರೇ ಪಾರ್ಟಿ ಇರೋದಿಲ್ಲಿ. ಅಲ್ಲ ಮಗಳು ಬರ್ತೀವಿ ಅಲ್ಲಿ, ಅಲ್ಲಿ ಮಗಳು ಹೇಳಿಲ್ಲ ಅದನ್ನು, ಮಗಳು ಹೇಳಿಲ್ಲ ಈ ತನಕದ ಯಾವ ಸಾಕ್ಷಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದ. ಮಗಳು ಹೇಳಿದ್ರೆ ಸಿ ಐ ಡಿ ಮೂಲಕ ಬರಬೇಕು, ಅದು ಮೂರೇ ಪಾರ್ಟಿ ಇರೋದಿಲ್ಲಿ, ಮೂರೇ ಪಾರ್ಟಿ ಇರೋದು ದೂರು ಕೊಟ್ಟವರು, ಯಾರ ಮೇಲೆ ದೂರು ಕೊಟ್ಟಿದ್ದಾರೋ ಅವರು, ತನಿಖೆ ಮಾಡಿದಂತ ಸಂಸ್ಥೆ, ಅಡ್ವೊಕೇಟ್ಸ್ ಇರೋದು ಮೂರು ಕಡೆಯಿಂದ ಮಾತ್ರ, ಅಲ್ಲಿ ಬೇರೆ ಇಲ್ಲ. ಈ ಮೂರೂ ಪಕ್ಷಗಳು ಅದನ್ನ ಹೇಳಿಲ್ಲ. ಅದು ಪ್ರಶ್ನೆ, ಮೂರನೇ ಮೂರು ಪಾರ್ಟಿಗಳಲ್ಲದೆ ನಾಲ್ಕನೇ ಪಾರ್ಟಿ ಅಗೋಚರವಾದಂತ ಪಾರ್ಟಿ ಇದೆಯಾ ಇಲ್ಲಿ, ಎಲ್ಲ ಗೊತ್ತಿಲ್ಲದೆ ಇರೋ ಒಂದು ಒಂದು ಅಲ್ಲ. ಈಗ ನಿಮ್ಮ ನಿಮ್ಗೆ ಕೇಳೋದು ಎಲ್ಲಿಂದ ಬಂತು ಇದು ಅಂತ, ಯಾರು ಹೇಳಿದ್ರು ಹಾಗಂತ? ಈ ಮೂರಲ್ಲಿ ಯಾರಾದರೂ ಹೇಳಿದ್ರ ಆ ಥರ? ಈ ಮೂರರಲ್ಲಿ ಯಾರಾದರೂ ಸಮ್ಮತಿ ಸಂಬಂಧ ಇತ್ತು ಅಂತ ಒಪ್ಕೊಂಡು? ಈಗ ಅಲ್ಲ ಆಕೆ ಹೇಳಿದಾಳ, ಅಲ್ಲ ನಾವು ಹೇಳಿದೀವ, ಅಲ್ಲ ಅದಲ್ಲಿದ್ರೆ ಸಿ ಐ ಡಿ ಹೇಳಿದೆ, ಯಾರು ಹೇಳಿದ್ವಲ್ಲ? ಬಹಳ ನಮ್ಮ ನಿಮ್ಮ ಮುಂದೆ ಹೇಳೋಕ್ಕಾಗದೇ ಇರೋ ಅಷ್ಟು ಡೀಟೇಲ್ ಆಗಿ ಏನೇನೋ ಇದೆ, ಚಂದ್ರನಾಡಿ ಇದು ಇದು ಏನೇನೋ ಇದೆ ಅಲ್ಲಿ, ಬಹಳ ಲೈಂಗಿಕವಾಗಿ ಕೂಡ ಏನೋ ಉಪಯೋಗಿಸಿದ್ದಾರೆ. ಒಂದು ಪುಟ್ಟ ವಿರಾಮದ ನಂತರ ಮುಂದೆ ಚರ್ಚೆ ಮುಂದುವರೆಸೋಣ.
ನಾವು ಸನ್ಯಾಸಿಗಳು, ನೀವೆಲ್ಲ ಸಂಸಾರದ ಮಧ್ಯೆಯರಂಥವ್ರು, ನೀವು ನಮಗೆ ಇದನ್ನು ಹೇಳಬೇಕು. ಈಗ ವಿತ್ ಕನ್ಸೆಂಟೋ ವಿದೌಟ್ ಕನ್ಸೆಂಟೋ ಒಂದು ಘಟನೆ ನಡಿಬೇಕಾದ್ರೆ ಕೊನೆ ಪಕ್ಷ ಇಬ್ಬರು ಒಟ್ಟಿಗೆ ಇರಬೇಕಲ್ವಾ?